ಆದರೂ ಸಹಿತ ಬಿಜೆಪಿಯಲ್ಲಿ ಲಾಭ ಇಲ್ಲಂತಲ್ಲ. ಇವೆರಡೂ ನೋಡ್ಕೊಂಡ್ಮೇಲೆ ಅಷ್ಟರೊಳಗೆ ಮಹಾರಾಷ್ಟ್ರದ ಪರಿಸ್ಥಿತಿನೂ ಚೇಂಜ್ ಆಗ್ಬೋದು. ಯಾಕಂದರೆ ಮನುಷ್ಯನ ಅಥವಾ ವೋಟರ್ನ ಮನಸ್ಸು ಕ್ಷಣ ಕ್ಷಣಕ್ಕೆ ಬದಲಾಗ್ತಾ ಇರ್ತದೆ, ಸಂದರ್ಭ ಸಮಯಕ್ಕೆ ತಕ್ಕಂಗೆ ಬದಲಾಗ್ತಾ ಇರ್ತಾನೆ. ಮತ್ತು ಇನ್ನೊಂದು ನಿರ್ಪ ನಮ್ಮಲ್ಲೇ ಮರುವಿನ ಕಾಯಿಲೆ ಇರುವುದರಿಂದ ಅಥವಾ ಮರುವು ಅನ್ನುವಂಥ ಸುಖನೋ ಅಥವಾ ಪ್ಲಸ್ಸೋ ಮೈನಸ್ಸೋ ಇರುವುದರಿಂದ ನಾವು ಅಷ್ಟೊಳಗೆ ಇಷ್ಟು ವಿಷಯಗಳು ಮರೆತು ಹೋಗ್ಬೋದು. ಆಡಿದಾಗ ಸಹಜವಾಗಿ ನಾವಿಲ್ಲೇ ಏನಾದರೂ ಗೆದ್ದೇವಪ್ಪ ಅಂತಂದರೆ ಹರಿಯಾಣದಲ್ಲೇ ಮತ್ತು ಕಾಶ್ಮೀರದಲ್ಲಿ ಅಂದ್ಕೊಂಡಂಗೆ ಮಾಡಿದ್ವಿಪ್ಪ ಅಂತಂದ್ರೆ ಮಹಾರಾಷ್ಟ್ರ ಸಲಾಗಿ ಹೋಗಿಬಿಡ್ತದೆ, ಜಾರ್ಖಂಡ್ ಹೋಗಿಬಿಡ್ತದೆ ಅನ್ನೂ ಒಂದು ತಂತ್ರಗಳು ಇದ್ರಾಗದ. ಅಂದರೆ ಒಟ್ಟಾರೆಯಾಗಿ ಈ ನಮ್ಮ ಎನ್ ಡಿ ಎ ಅಂದರೆ ಈ ಪ್ರಧಾನಿ ಮಿತ್ರರ ಏನು ಸಂಘಟನೆ ಅದರ ಸಾಧಿಸಿದ ಮಟ್ಟಿಗೆ ತಮಗೆ ಅನುಕೂಲ ಮಾಡಿಕೊಳ್ಳೋದು ಪ್ರಯತ್ನ ಮಾಡಿದಾರೆ. ಅದಕ್ಕೆ ನಮ್ಮ ಇಲೆಕ್ಷನ್ ಕಮಿಷನು ಸಾಥ್ ಕೊಟ್ಟಿರೋದು ಸಾಥ್ ಕೊಟ್ಟದ ಮತ್ತು ಮುಂದೆ ಕೊಡ್ತದೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾಯಿದ್ದವು. ಒಟ್ಟಿನಲ್ಲಿ ಈ ಮಹಾರಾಷ್ಟ್ರದಲ್ಲಿ ಬಿಟ್ಟಿದ್ದು ಈ ಒಂದು ತಂತ್ರ ಅದು ಏನಪ್ಪ ಇವ್ರು ಹೇಳೋ ಹಂಗೆ ಇಲ್ಲ. ಮತ್ತು ಆ ಪ್ರಮಾಣದಲ್ಲಿ ನಮ್ಮ ಸೈನ್ಯ ವೀಕ್ ಇತ್ತಂದರೆ ಅದು ನಮಗೆ ಇದನ್ನು ಕೊಡಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂದರೆ ಇಡೀ ದೇಶ ತುಂಬ ಒನ್ ನೇಷನ್ ಒನ್ ಇಲೆಕ್ಷನ್ ಮಾತಾಡೋದ್ರಲ್ಲಿ ಅರ್ಥಿನದಂತ ಇದನ್ನು ನಮ್ಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಒಂದು ನಾಲ್ಕು ರಾಜ್ಯಗಳ ಇಲೆಕ್ಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಇಡೀ ದೇಶದ ಎಷ್ಟು ಜನಸಂಖ್ಯೆ ಅದ ಏನು ಎಂತು ಎಲ್ಲ ಗೊತ್ತಿದ್ದು ಅದು ಸಾಧ್ಯ ಇದನ್ನು ಅನ್ನೋ ಪ್ರಶ್ನೆಗಳು ಇವತ್ತು ಉಟ್ಕೊಂಡಿದ್ದಾವೆ. ಅದರಲ್ಲಿ ಇವತ್ತು ಮತ್ತು ಇ ವಿ ಎಮ್ದಲ್ಲಿ ಆಟ ಮಾಡೋ ಸಾಧ್ಯತೆಗಳಿದ್ದಾವೆ, ಮತ್ತೇನು ಮಾಡಿ ಏನೇನು ಮಾಡಲಿಕ್ಕೆ ಸಾಧ್ಯತೆಗಳು ಅದೆಲ್ಲ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಎನ್ ಡಿ ಎದವರು. ಅದಕ್ಕಾಗಿ ಇವತ್ತು ಇಂಡಿಯಾ ಗಠಬಂಧನದ ಭಾಳ ಎಚ್ಚರದಿಂದ ಈ ಇಲೆಕ್ಷನ್ಸ್ ಇದು ನೋಡ್ತಾ ಇದ್ದಾರೆ, ಪ್ರತಿಯೊಂದು ಹೆಜ್ಜೆಜ್ಜೂ ವಾಚ್ ಮಾಡ್ತಾ ಇದ್ದಾರೆ. ಇದನ್ನ ಹಂಗೆ ಗೆಲ್ಲಕ್ಕೆ ಸಾಧ್ಯ ಅದು ಬಯನ್ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಇನ್ನು ನೋಡ್ಬೇಕು, ದಿನ ಹೋದಾಗ ಗೊತ್ತಾಗಲಿಕ್ಕೆ ಕ್ಲಾರಿಟಿ ಬರಲಿಕ್ಕೆ ಹತ್ತದ ರೀ. ಇಲ್ಲ ಇಂಡಿಯಾ ಗಠಬಂಧನ ಇದ್ದಿದ್ದು ಒಂದು ನಿಶ್ಚಿತವಾಗಿಯೂ ಪ್ಲ್ಯಾನ್ ಮಾಡಿದಂತ ಅಂತ ಇದ್ದಾರೆ. ಬಟ್ ಅದಕ್ಕೆ ಕೌಂಟ್ರಾಗಿ ನಮ್ಮ ಎನ್ ಡಿ ಎ ನಾಯಕರು ಈ ಒಂದು ಇಲೆಕ್ಷನ್ನ ಎಲ್ಲನೂ ಉಪಯೋಗ ಮಾಡಿಕೊಂಡು ತಂತ್ರಗಳನ್ನು ಬೆಳೆಸಿ ಈ ಸಲ ಮತ್ತೊಮ್ಮೆ ಹರಿಯಾಣದಲ್ಲಿ ಗೆಲ್ಲುವ ಸರ್ವ ಸಾಹಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಮತ್ತೆ ಸ್ವಲ್ಪ ತೇಗ್ ತೊಳೋದಂತಾರೆ, ಒಮ್ಮೆಗೆ ನಾಲ್ಕೈದು ಗಳಿಗೆ ಯುದ್ಧ ಮಾಡಿದ್ದು ನಮ್ಮ ಹಿಟ್ಲರ್ ತಪ್ಪು ಮಾಡಿದ್ರು ಇತಿಹಾಸದಲ್ಲಿ ನಿಮ್ಗೆ ಗೊತ್ತದೆ. ಏಕಾಲಕ್ಕೆ ಇಂಗ್ಲೆಂಡ್ ಮತ್ತು ರಷ್ಯಾದ ಮೇಲೆ ದಾಳಿ ಮಾಡಿದರು ಸೋವಿಯತ್ ಮೇಲೆ, ಅದರಿಂದ ಸುರದ ದೊಡ್ಡ ಕಾರಣ ಆಯಿತು ಅಂತೇಳಿ. ಅದು ಹಂಗೆ ಆಗಬಾರ್ದು ಅನ್ನೋ ನೆಲೆಗಟ್ಟಿನಲ್ಲೇ ನಮ್ಮ ಹಿಂದಿನ ಬಿ ಜೆ ಪಿ ಬುದ್ಧಿವಂತರು ಅಥವಾ ನಮ್ಮ ಮೋದಿಯವರು ಏನು ಮಾಡ್ತಾ ಇದ್ದಾರೆ ಅಂದರೆ ಏಕಾಲಕ್ಕೆ ಅಟ್ಯಾಕ್ ಮಾಡೋಕ್ಕಿಂತ ಸ್ವಲ್ಪ ಟೈಮ್ ತೊಗೊಂಡು ಅಟ್ಯಾಕ್ ಮಾಡಿದರೆ ನಾವು ಗೆಲ್ಲುವ ಸಾಧ್ಯತೆ ಇದಾವೆ ಅನ್ನುವಂಥ ತರಗಿಟ್ಟುಕೊಂಡ ಈಗ ಹರಿಯಾಣ ಮತ್ತು ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲೇ ಇದರಲ್ಲಿ ಏನಾದರೂ ಒಂದು ಸ್ವಲ್ಪ ತಮಗೆ ಅನುಕೂಲ ಅಂದ್ಕೊಂಡ್ರೆ ಎಷ್ಟು ಸಾಧ್ಯ ಜಲ್ದಿ ಮಹಾರಾಷ್ಟ್ರದಲ್ಲಿ ಪ್ರಭಾವ ಮಾಡೋದು. ಜೊತೆಗೆ ಜನರಿಗೆ ಹೋಗಿ ಮುಟ್ಲಿ, ಜನಸಾಮಾನ್ಯ ಹೆಣ್ಮಕ್ಳ ಹೆದ್ರಾಗು 50% ಹೋಗಿದ್ದಾವೆ, ಅವ್ರಿಗೆಲ್ಲರಿಗೂ ಹೋಗಿ ದುಡ್ಡು ಹೋಗಿ ಮುಟ್ಲಿ ಲಡ್ಕಿ ಬೇನ ಅಂತೇನು ಮಾಡಿದ್ದಾರೆ ಸಿಂಧೆ ಅವರು. ಒಟ್ಟಾರೆಯಾಗಿ ಏನೇನು ಸಾಧ್ಯ ಎಲ್ಲ ಒಂದು ನಾಲ್ಕುಗಳನ್ನ ಮತ್ತೇನು ಮಾಡಿ ಈ ಸಲ ಗೆಲ್ಲಬೇಕಪ್ಪ ನಾವು ಅಂತೇಳಿ ಪ್ರಯತ್ನ ನಡೆಸಿದ್ದಾರೆ. ಈ ಎಲ್ಲ ನೆಲೆಯಲ್ಲಿ ಈ ಚುನಾವಣೆ ಏನದಪ್ಪ ಅಂತಂದ್ರೆ ನಮ್ಮ ಅಘಾಡಿಗಾತು ಅದೇ ಕಾಲಕ್ಕೆ ಎನ್ ಡಿ ಎಗಾತು ಇಬ್ಬರಿಗೂ ಚಾಲೆಂಜಿಂಗ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆಯ್ತು ನೋಡೋರು ಏನಾಗ್ತದೆ, ಯಾಕೆಂದರೆ ನಮ್ಮ ಕೆಲಸ ಏನಪ್ಪ ನೋಡೋದು, ನಿಮಗೆ ಹೇಳೋದು, ನೀವೇನು ನಿಮ್ಮ ಅಭಿಪ್ರಾಯ ಮಾಡ್ಕೊಳ್ಳೋದು ಎಲ್ಲ ನಡೆದು ನಿರಂತರ ನಡೀತಿರ್ತದೆ. ಆ ಹಿನ್ನೆಲೆಯಲ್ಲಿ ನಾವು ನೋಡೋಣ ಅದನ್ನು ಅಂತ ಹೇಳ್ತಾ ನಿಮಗೆ ಇದೆಲ್ಲ ಮಾತಾಡಿದ್ದು ಲೈಕ್ ಆಗಿರ್ಬೋದು, ಲೈಕ್ ಆಗದೂ ಇರ್ಬೋದು, ಲೈಕ್ ಆಗಿರಿ ಬೇಡ ಡಿಸ್ಲೈಕ್ ಆಗಿರಿ, ನೀವು ಮಾಡುವ ಕೆಲಸ ಮಾಡಿರಿ, ಮೇಲೆ ಕಾಮೆಂಟ್ ಬರೀದು ಅಂತ ಹೇಳೋದನ್ನು ಮಾಡಿರಿ, ಅದ್ರ ಜೊತೆಗೆ ನೀವು ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಹೇ ಸೀತಾರಾಮ್ ಇದು ಸತ್ಯದ ಕೈ ನೋಡಿ ವಂದನೆಗಳು.